ಮದ್ದೂರು ವಿಧಾನಸಭಾ ಕ್ಷೇತ್ರ ಮದ್ದೂರ್ ಕ್ಷೇತ್ರ ಬಿಜೆಪಿ ಇಂದ ಎಸ್ ಪಿ ಸ್ವಾಮಿಗೌಡರು ಆಕಾಂಕ್ಷಿ ಆಗಿದ್ದಾರೆ ಬಹುಶಃ ಅವ್ರಿಗೆ ಟಿಕೆಟ್ ಕೊಡಬಹುದು ಫಿಕ್ಸ್ ಏನಾದ್ರೂ ದೊಡ್ಡ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಅದೇ ಜೆಡಿಎಸ್ ನ ಶಾಸಕರು ತಮ್ಮಣ್ಣ ಬಿಜೆಪಿಗೆ ಸೇರ್ಕೊಂಡ್ರೆ ಬಿಜೆಪಿ ಕೊಡಬಹುದು ಅಷ್ಟೇ ಅಂತದೇನು ಬೆಳವಣಿಗೆ ಆಗಲ್ವಾ ಅಲ್ಲ ಏನೋ ಸುಮಲತಾ ಅವರು ಬಿಜೆಪಿ ಬಂದು ಟಿಕೆಟ್ ಕೇಳ್ತಿದಾರಂತೆ ಅಂದ್ರೆ ಚರ್ಚೆ ಆಗ್ತಿದೆ ಇನ್ನು ಕನ್ಫರ್ಮ್ ಇಲ್ಲ ಮದ್ದೂರ್ ಬರಬಹುದು ಅಥವಾ ಮಂಡ್ಯಕ್ ಬರಬಹುದು ಸುಮಲತಾ ಅವರು ಬಿಜೆಪಿ ಬಂದ್ರೆ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅನ್ನೋ ಒಂದು ಚರ್ಚೆ ಇದೆ ಅದ್ ನೋಡೋಣ ಆಮೇಲೆ ಸದ್ಯಕ್ಕೆ ಸ್ವಾಮಿಗೌಡರು ಬಿಜೆಪಿಯ ಆಕಾಂಕ್ಷಿ ಇನ್ನು ಕಾಂಗ್ರೆಸ್ ಇಂದ ಗುರುಚರಣ್ ಜೊತೆಗೆ ಉದಯ್ ಪಕ್ಷೇತರ ಅಂತಿತ್ತು ಬಟ್ ಏನೋ ಒಂದು ಸೇರ್ಪಡೆ ಕಮಿಟಿದ್ರೆ ಮಾತುಕತೆ ಎಲ್ಲ ಆಗಿ ಸೊ ಯಾರ ಟಿಕೆಟ್ ಕೊಡ್ತಾರೆ ಮದ್ದುರಿಂದಾಗ ಗುರುಚರಣ್ ಅಥವಾ ಉದಯ್ ಸೊ ಚರ್ಚೆ ಆಗ್ತದೆ ಕಾಂಗ್ರೆಸ್ ಇಂದ ಇನ್ನು ಸಿಟಿಂಗ್ ಎಂ ಎಲ್ ಎ ಡಿ ಸಿ ತಮ್ಮಣ್ಣವರು ಜೆಡಿಎಸ್ ಇಂದ ಘೋಷಣೆ ಸೊ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಹಾಗೆ ಗುಡಿಗೆರೆ ಮಂಜುನಾಥ್ ಅಂತ ಗ್ರಾಮ ಪಂಚಾಯತ್ ಮೆಂಬರ್ ಸಾಫ್ಟ್ವೇರ್ ಇಂಜಿನಿಯರ್ ಹೋಗಿ ಅಲ್ಲಿ ರಾಜಕಾರಣ ಮಾಡ್ತಿದ್ರು ಅವರು ಆಮ್ ಆದ್ಮಿ ಪಾರ್ಟಿ ಅಥವಾ ಇಂಡಿಪೆಂಡೆಂಟ್ ಮಾಡಬಹುದು ಮಂಜುನಾಥ್ ಕಥೆ ತಮ್ಮಣ್ಣ ಅಲಿ ಶಾಸಕರು ದೇವೇಗೌಡರು ಬೀಕ್ ಗುರುಚರಣ್ ಕಾಂಗ್ರೆಸ್ ಗೆಲ್ಸ್ಬೇಕು ಗುರುನಾ ಅಂತ ಹೇಳೂ ಡಿ ಕೆ ಮೊನ್ನೆ ಕಾರ್ಯಕ್ರಮ ಆದಾಗ ಘೋಷಣೆ ಮಾಡಿ ಹ್ಮ್ ತೀರ್ಮಾನ ತಗೊಳತ್ತೆ ನಾವು ಟಿಕೆಟ್ ಮಾರ್ಕೊಳ್ಳಲ್ಲ ಅಂತನೆ ಡೈಲಾಗ್ ಹೊಡೆದ್ರು ಇಲ್ಲಿ ಉದಯ್ ಗೌಡ್ರು ಡಿ ಕೆ ಶಿವಕುಮಾರ್ ನಾವು ಟಿಕೆಟ್ ಅನ್ನ ಮಾರಿಕೊಳ್ಳುವುದಿಲ್ಲ ಅಂದು ಉದಯ್ಗೌಡ ಸೇರೋ ಗುರುಚರಣ್ಗೆ ಟಿಕೆಟ್ ಕೊಟ್ಟು ಉದಯ್ಗೌಡರ್ ಸಪೋರ್ಟ್ ಅಂದ್ರೆ ಉದಯ್ಗೌಡ ಮಾಡ್ತಾರ ಅವರೇ ಆಕಾಂಕ್ಷಿ ಆಗಿದ್ದಾರೆ ನಾನು ಪಾರ್ಟಿಗ್ ಸೇರಿದಿನಿ ಯಾವುದೇ ಕಂಡೀಷನ್ ಆಗ್ತೇನೆ ಪಕ್ಷವನ್ನು ಅಧಿಕಾರಲ್ಲ ಡಿ ಕೆ ಶಿವಕುಮಾರ್ ಅಲ್ಲಿ ನಮ್ಮ ಸಂದರ್ಶ ಆದರ್ಶ ಅನ್ಕೋತೀನಿ ನಾನು ಸೊಳ್ಳೆಪುರ ರಾಮ್ಪುರ ಅವ್ರು ಏ ಕೆ ಶಿವಕುಮಾರ್ ಈ ಆಗ್ಬಿಟ್ಟಿದೆ ಈಗಲೇ ಘೋಷಣೆ ಮಾಡಬೇಕು ಸಾರ್ ಅಂತ ಕೇಳ್ಕೊಂಡ್ರೆ ನಡಿ 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 ನಮ್ಮಲ್ಲಿ ಹಂಗಿಲ್ಲ ಅನ್ಬಿಟ್ಟಿಲ್ಲ ಮಾಡ್ಲಿಲ್ಲ ಬಟ್ ಈ ಹಿಂದೆ ನಮ್ ದಿನೇಶ್ ಗುಳಿಗೌಡ್ರಿಗೆ ಮಾಧು ಮಧುಮಾದೇಗೌಡ್ರಿಗೆಲ್ಲ ಗೆದ್ದಾಗ ನೆಕ್ಸ್ಟ್ ಗುರು ಚರಣ್ನಾಗ ಗೆಲ್ಸ್ಬೇಕು ಗೆಲ್ಸ್ಬೇಕು ಅಂತ ಅಂತಿದ್ರು ಬಟ್ ಈಗ ಗೌಡ್ರು ಬೇರೆ ಸೇರ್ಕೊಂಡವ್ರೆ ಉದಯ್ ಗೌಡ್ರ ಕಾನ್ಫಿಡೆನ್ಸ್ ಟಿಕೆಟ್ ಸಿಗುತ್ತೆ ನನಗೆ ಶಿವ ಅಂತ ಅವರು ಗುರುಚರಣ್ ಪಾರ್ಟಿ ಬಂದಿದ್ದಾರೆ ಟಿಕೆಟ್ ನನಗೇನೆ ಅಂತ ಅವ್ರು ಹೇಳ್ತಾವ್ರೆ ಕಾಂಗ್ರೆಸ್ ಟಿಕೆಟ್ ಗೊಂದಲ ಕ್ಲಿಯರ್ ಆಗದೆ ಯಾವಾಗ ಅಂದ್ರೆ ಘೋಷಣೆ ಬಿಜೆಪಿಯಿಂದ ಎಸ್ಪಿ ಸ್ವಾಮಿಗೌಡರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಯಾವಾಗ ನೀವ್ ಹೇಳ್ದಂಗೆ ಸುಮಲತಾ ಬಂದು ನಿಲ್ತೀರಿ ಅಂತಂದಾಗ ಸುಮಲತಾ ಸ್ಟ್ರಾಂಗ್ ಸ್ವಾಮಿಗೌಡರು ಸ್ವಾಮಿಗೌಡ ಅಲ್ಲಿ ಸುಮಲತಾ ಸ್ಟ್ರಾಂಗ್ ಆಗಿದ ಯಾರಿಂದ ಕಾಂಗ್ರೆಸ್ ಅವರಿಂದ ಬಿಜೆಪಿ ಅವರಿಂದ ರೈಸಂಗ್ ಅವರಿಂದ ಸುಮಲತಾ ಹೇಳಿದ್ವಲ್ಲ ಈಗ ಬಂದ್ಬಿಟ್ಟು ನಾನು ನಾನು ಸಂಸದೆ ಆಗಿದ್ದೀರಿ ಅಷ್ಟೇ ನೆಕ್ಸ್ಟ್ ಟೈಮ್ ಗೆಲ್ಲದ ಕಡೆ ನೋಡಿ ನೆಕ್ಸ್ಟ್ ಟೈಮ್ ಸಂಸದ ಸುಮಲತಾ ಗೆಲ್ಲ ಮಂಡ್ಯದಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಸೊ ಹಾಗಾಗಿ ಇಲ್ಲಿ ಸ್ವಾಮಿ ಗೌಡ್ರೆ ಅಲ್ಲಿ ಸೂಕ್ತ ಸುಮಲತಾ ಪಾರ್ಟಿ ಸೇರಿದ ಮೇಲೆ ಮುಂದ ಕತೆ ಸೇರಿಲ್ವಲ್ಲ ಈಗ ಸೇರಿಲ್ಲ ಮಾಡ್ತಿರೋದು ಈ ಫೆಬ್ರವರಿ ತಮ್ಮಣ್ಣ ಕಾಂಗ್ರೆಸ್ ನ ಈ ಒಂದು ಗೊಂದಲ ಗುರು ಚರಣ್ ಮತ್ತೆ ಉದಯ್ ಗೌಡ ಮದ್ದೂರು ಕಾಂಗ್ರೆಸ್ ಇವತ್ತಿನವರೆಗೂ ಯಾವ ತರ ಇತ್ತು ಅಂತಂದ್ರೆ ಸಾಫ್ಟ್ ರಾಜಕೀಯ ಸಾಫ್ಟ್ ಅಂದ್ರೆ ಎಸ್ ಎಂ ಕೃಷ್ಣ ಅವರು ರಾಜಕಾರಣ ಅದ್ಬಿಟ್ರೆ ಗುರುಚರಣ್ ಫೇಲ್ಡ್ ಮಧುಮಾದೆ ಕೂಡ ಸೀಸನ್ ಎಲೆಕ್ಷನ್ ಟೈಮಲ್ಲಿ ಬರೋದು ನಂತರ ಹೋಗೋದಷ್ಟೇ ಫುಲ್ ಟೈಮ್ ರಾಜಕಾರಣಿ ಏನೋ ಆಗ ಬಿಜೆಪಿ ಅವರು ದೆಸೆಯಿಂದ ಎಮ್ ಎಲ್ ಸಿ ಆಗಿದ್ರು ನಾಮಿನೇಟ್ ಮಾಡಿದ್ರು ಅದೇ ತಮ್ಮಣ್ಣವ್ರನ್ನ ಗೆಲ್ಸ್ಕೋಬೇಕು ಅಂತ ಎಲೆಕ್ಷನ್ ಟೈಮಲ್ಲಿ ಹಂಗಾಗಿತ್ತು ಅವ್ರು ಮಾಡಾ ಗೆಲ್ಲಿಲ್ಲ ತಮ್ಮಣ್ಣ ಈಗ ಪದವೀಧರ ಕ್ಷೇತ್ರದಿಂದ ಎಮ್ ಎಲ್ ಸಿ ಆಗಿದ್ದಾರೆ ಅದು ಪ್ರಾಮಾಣಿಕವಾಗಿ ಓಡಾಡಿ ಏನೇನೋ ಮಾಡಿ ಮಾಡವ್ರೆ ಇಲ್ಲಿ ನಮ್ಮ ದಿನೇಶ್ ಗುಳಿಗೌಡ್ರ್ ಇಮ್ಮೆಲ್ಸಿದಾರೆ ಅವರು ಮತ್ತೆ ಮಧುಮಾದೇಗೌಡರು ಎಲ್ಲಾ ಸೇರಿ ಗೆಲ್ಸಬೇಕು ಗೌಡ್ರು ಕೂಡ ಸೇರ್ಕೊಂಡವರ್ಲ ಗುರುಚರಣ್ಣ ಗೆಲ್ಲಿಸುವ ಹೊಣೆ ಕಾಂಗ್ರೆಸ್ನ ಗುರುಚರಣ್ಣ ಗೆಲ್ಲಿಸುವ ಹೊಣೆ ಗುಳಿಗೌಡ್ರು ಗುಳಿಗೌಡ್ರ ಉದಯ್ ಗೌಡ್ರು ಮೂವರು ಗೌಡರ ಹೆಗಲಿಗೆ ಬಂದಿದೆ ಆದ್ರೆ ಗುರುಚರಣೆ ಕ್ಯಾಂಡಿಟ್ ಉದಯ್ ಗೌಡ್ರ ಕ್ಯಾಂಡಿಟ್ ಅನ್ನೋ ಕನ್ಫ್ಯೂಷನ್ ಗುರುಚರಣ್ ನನಗೆ ಅಂತಾರೆ ಉದಯ್ಗೌಡರು ನನಗೆ ಟಿಕೆಟ್ ಘೋಷಣೆ ಆಗೋವರೆಗೂ ಇದೊಂತರ ಕುತೂಹಲ ಹಂಗೆ ಇರ್ತದೆ ಈಗ ಹೆಂಗೆ ಅಂತಂದ್ರೆ ಈ ಕ್ಷಣಕ್ಕೆ ಸ್ವಂತ ಅವ್ರ ವೈಫ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಅವ್ರ ಅಣ್ಣ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಜೆಡಿಎಸ್ ನಾಲ್ಕೈದು ಜನ ಜಿಲ್ಲಾ ಪಂಚಾಯತ್ ಮೆಂಬರ್ ಜೆಡಿಎಸ್ ಬಿಜೆಪಿಗೆ ಪಕ್ಷವನ್ನ ಇಂದೆಂದಿಗಿಂತಲೂ ಸಹ ಮದ್ದೂರಲ್ಲಿ ಸ್ಟ್ರಾಂಗ್ ಮಾಡಿದ್ದಾರೆ ಕೂಡ ಮೋದಿ ಹನ್ನೊಂದನೇ ತಾರೀಕು ಬರ್ತಾವ್ರೆ ಮಾರ್ಚ್ ಅನ್ನೊಂದು ದೊಡ್ಡ ಕಾರ್ಯಕ್ರಮ ಅವತ್ತು ದೊಡ್ಡ ಪ್ರಮಾಣದ ಬಲಪ್ರದರ್ಶನಕ್ಕೆ ರೆಡಿ ಆಗ್ತಾರೆ ಮಂಡ್ಯ ಮತ್ತೆ ಅಕ್ಕಪಕ್ಕ ಜಿಲ್ಲೆಯವರೆಲ್ಲ ನೋಡ್ಬೇಕೇನಾಗ ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಮದ್ದೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇಲ್ಲೇನಾಗಿದೆ ಅಂತಂದ್ರೆ ಕಾಂಗ್ರೆಸ್ ನೋಡೋರೆ ಜನ ಅಂದ್ರೆ ಅಲ್ಲಿ ಮದ್ದೂರು ಜನ ಜೆ ಡಿ ಎಸ್ ನೋಡೋರೆ ಸ್ವಾಮಿಗೌಡ ಕಾರಣಕ್ಕೆ ಎಲ್ಲಾ ಕಡೆ ಇಡೀ ಕ್ಷೇತ್ರದಲ್ಲಿ ಬಿಜೆಪಿ ರೀಚ್ ಆಗಿದೆ ಒಂದು ಗುರುಚರಣ್ ಗೋ ಉದಯ್ಗ ಟಿಕೆಟ್ ಮೇಲೆ ಡಿಪೆಂಡ್ ಅದು ತಮ್ಮಣ್ಣಂಗ್ ಇದು ಹಿಂಗೇ ಇರಬೇಕು ವರ್ಷ ಸಾರೆ ತಮ್ಮಣ್ಣಂಗೆ ಅವ್ರು ಓಟ್ ಬಂದೆ ವರ್ಷ ಬಿಟ್ರೆ ಕಷ್ಟ ಪಡುತ್ತೆ ಎಲ್ಲ ತಮ್ಮಣ್ಣ ವಿರೋಧಿಗಳು ಒಂದಾದ್ರೆ ಕಷ್ಟ ಅವರ ವಿರೋಧಿ ಯಾರು ಗುರುಚರಣ್ಣ ಉದಯ್ ಗೌಡ ತಮ್ಮಣ್ಣ ವಿರೋಧಿ ಸ್ವಾಮಿಗೌಡ ತಮ್ಮಣ್ಣ ವಿರೋಧಿ ಅವ್ರ ವಿರೋಧಿಗಳು ಸ್ಪ್ಲಿಟ್ ಆದ್ರೆ ತಮ್ಮಣ್ಣ ಲಾಭ ಉದಯ ಗೌಡ್ರ ಯಾರು ಗೊತ್ತಾ ಕುಮಾರಸ್ವಾಮಿ ಹೇಳ್ತಿರ್ಲ್ವೇ ಅದೇ ಉದಯಣ್ಣ ಅಂತ ಉದಯಣ್ಣ ಎಲ್ಲಾ ಲೈಕ್ಸ್ ಹಾಕೊಂಡು ಅವ್ರ ಹಾಕೊಂಡು ಅಂದ್ರೆ ಯಾಕಂದ್ರೆ ಕುಮಾರ್ ಸ್ವಾಮಿ ಸರ್ಕಾರ ಬೆಳಸಿದ್ರೆ ಇದೇ ಉದಯ ಇವರು ಇವರೊಬ್ರು ಇವ್ರೊಬ್ರು ಸೊ ಯೋಗೇಶ್ವರ್ ಇವ್ರು ನಾರ್ವೆ ಅಶ್ವತ್ಥನಾರಾಯಣ ಎಲ್ಲಾ ಸೇರಿ ಸೊ ಹಾಗಾಗಿ ನೋಡ್ಬೇಕು ಕಾಂಗ್ರೆಸ್ ಟಿಕೆಟ್ ಕಟ್ಟಿ ಯಾರಿಗೆ ಅಂತ ಬಟ್ ಸದ್ಯಕ್ಕೆ ಮದ್ದೂರ್ ನಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಇದು ಟೆಂಪರವರಿ ಎಸ್ ಹ್ಮ್ ಮದ್ದೂರಲ್ಲಿ ಎಲ್ಲಾ ಎಸ್ ಎಂ ಕೃಷ್ಣ ಅವ್ರನ್ನೇ ಸೋಲಿಸೋದ ಮದ್ದೂರ್ ಜನ ತಮ್ಮಣ್ಣ ಏನೋ ಆ ಮಟ್ಟಿಕ್ ಸ್ಟ್ರಾಂಗ್ ಗೆಲ್ತಾರಂತೇನಿಲ್ಲ ಎಸ್ ಎಂ ಕೃಷ್ಣ ಅವರ ಮಹೇಶ್ ಚಂದ್ ಅನ್ನೋ ಕ್ಯಾಂಡಿಡೇಟ್ ಸೋಲಿಸಿದ್ರು ಮಂಚೆಗೌಡ್ರ ಮಗ ಮಹೇಶ್ ಚಂದ್ರಲ್ಲಿ ಸೋಲ್ಸಿದ್ರು ಹಾಗಾಗಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್ ಮಂಡ್ಯದಲ್ಲಿ ಮದ್ದೂರಲ್ಲಿ ಮಂಡ್ಯದಲ್ಲಿ ಎಲ್ಲ ಸಾಧ್ಯ ಆಗದ್ದೇ ಇಲ್ಲ ಇಲ್ಲ ಸದ್ಯಕ್ಕೆ ಮದ್ದೂರು ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಫೆಬ್ರವರಿ ಸರ್ವೆ ಪ್ರಕಾರ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ